ಕಲಬುರಗಿ ಚರಿತ್ರೆಯನ್ನು ನಾವು ರಾಷ್ಟ್ರಕೂಟರ ಕಾಲದಿಂದ ಗುರುತಿಸಬಹುದು. ನಂತರ ಕಲಬುರಗಿ 200 ವರ್ಷಗಳವರೆಗೆ ಚಾಲುಕ್ಯರ ಆಳ್ವಿಕೆಯಲ್ಲಿತ್ತು. ಚಾಲುಕ್ಯರ ನಂತರ 12ನೇ ಶತಮಾನದವರೆಗೆ ಕಲಬುರಗಿ ಕಳಚೂರಿ ಅರಸರ ನಿಯಂತ್ರಣದಲ್ಲಿ ಬಂತು. ಹಸನ್ ಗಂಗು ಬಹಮನ್ ಶಾ 1947ರಲ್ಲಿ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಕಲಬುರಗಿಯನ್ನ ರಾಜಧಾನಿಯನ್ನಾಗಿ ಮಾಡಿದರು. ನಮಸ್ಕಾರಪ್ಪ ದೋಸ್ತರಿಗೆ ಎಲ್ರಿಗೂ. ಇವತ್ತು ನಾವು ಎಲ್ಲಿ ಬಂದೀವಿ ಅಂತಂದ್ರೆ ಕಲಬುರಗಿ ಕೋಟೆ ಒಳಗೆ ಬಂದೀವಿ. ಕಲಬುರಗಿ ಕೋಟೆ ನಿಮಗೆ ಎಲ್ಲರಿಗೂ ತೋರಿಸ್ತೀವಿ, ಅದ್ರೊಳಗೆ ಏನೇನದ ಏನೇನಿಲ್ಲ ಅಂತೇಳಿ. ಅವ ಒಂದಿಷ್ಟು ಇನ್ಫಾರ್ಮೇಶನ್ ಹೇಳ್ತಾನ, ನಾ ಒಂದಿಷ್ಟು ಇನ್ಫಾರ್ಮೇಶನ್ ಹೇಳ್ತೀನಿ. ಇಬ್ರು ಕೂಡಿ ಡೀಟೇಲ್ಸ್ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡ್ತೀವಿ. ಇದು ನಮ್ಮ ಕಲಬುರಗಿ ಕೋಟೆದು ಎಂಟರೆನ್ಸ್ ಅದ ಗೇಟ್. ಇದು ಫಸ್ಟ್ ಮೊದಲನೇ ಗೇಟ್, ಆಮೇಲೆ ಪೂರ್ವಕದ ಇದು ಗೇಟ್ ಇದ್ದಿದ್ದು. ಸೆಕೆಂಡ್ ಇದ್ದಿದ್ದು ಪಶ್ಚಿಮಕದ ಸೆಕೆಂಡ್ ಗೇಟ್. ಅಲ್ಲಿಂದ ಇದು ಏನು ನಿಮಗೆ ಗ್ಯಾಪ್ ಕಾಣ್ಲಿಕ್ಕತ್ತದಲ್ಲ, ಇದ್ರೊಳಗೆ ಫುಲ್ ನೀರು ಇರ್ತಿದ್ವು ಮೊದಲೆಲ್ಲ. ಗುಲ್ಬರ್ಗ ಕೋಟೆ ಅಂತ ಕಮ್ಮಿ ತಿಳಿಬೇಡ್ರಿ, 200-300 ವರ್ಷ ಹಳೆಯದಲ್ಲ, 800 ವರ್ಷದ ಹಳೆಯ ಇತಿಹಾಸ ಅದ. ಬಟ್ ಏನಪ್ಪ ಅಂದ್ರೆ ಇದಕ್ಕೆ ಇತಿಹಾಸದ ಕರೆಕ್ಟ್ ಪುರಾವೆಗಳಿಲ್ಲ. ಬಟ್ ಕೋಟೆ ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ ಒಳಗೆ ಎಂತೆಂಥ ತೋಪುಗಳನ್ನೂ ಅವ, ಇಲ್ಲಿ ಎಷ್ಟೆಷ್ಟು ರಾಜರು ಆಳಿರು ಅಂತ. ಅಷ್ಟು ಕರೆಕ್ಟ್ ಇತಿಹಾಸ ಇಲ್ಲ, ಬಟ್ ಅಷ್ಟೇನು ಹೊಸದಂತಲ್ಲ, ಭಾಳ ಹಳೆ ಕೋಟೆ ಅದ. ರಿನೋವೇಷನ್ ವರ್ಕ್ ಭಾಳ ಕಡಿಮೆ ಅದ, ಅದಕ್ಕೆ ಸ್ವಲ್ಪ ಭಾಳಷ್ಟು ಡ್ಯಾಮೇಜ್ ಅದ. ನಾವು ಹುಟ್ಟಿರೋದು ಅಂದ್ರೆ ಫಸ್ಟ್ ಗೇಟ್ ಇದು ಪೂರ್ವಕ್ಕಿರೋದು ಬಾಗಲ, ದೊಡ್ಡದಾದ ಬಾಗಲ. ಇದಾದ್ಮೇಲೆ ಇಲ್ಲಿ ನೋಡ್ರಿ, ಲೆಫ್ಟಿಗೆ ಒಂದು ರೈಟಿಗೆ ಒಂದು ಎರಡು ದ್ವಾರಗಳದಾವ. ಶತ್ರುಗಳ ವೀಕ್ಷಣೆಗಾಗಿ ಮೊದಲನೇ ತಡೆಗೋಡೆಯಲ್ಲಿ ನಮ್ಮ ಸೈನಿಕರಿಗೆ ಓಡಾಡಲು ಚಿಕ್ಕದಾದ ಎರಡು ದ್ವಾರಗಳನ್ನು ಮಾಡಿದ್ದಾರೆ. ಮೊದಲನೇ ತಡೆಗೋಡೆ ಹಾಗೂ ಎರಡನೇ ತಡೆಗೋಡೆಗಳ ನಡುವಿನ ಅಂತರ 25-30 ಅಡಿಯಷ್ಟು ಬಿಟ್ಟಿದ್ದಾರೆ. ಹಾಗೂ ಯಾರಾದರೂ ಶತ್ರುಗಳು ದಾಳಿಕೋರರು ದಾಳಿ ಮಾಡುತ್ತಿದ್ದಾರೆಂದು ವೀಕ್ಷಿಸಲು ವೀಕ್ಷಣಾ ರಂಧ್ರಗಳು ಕೂಡ ಈ ಕೋಟೆಯಲ್ಲಿ ಮಾಡಲಾಗಿದೆ. ಇನ್ನು ಈ ಕಿಂಡಿ ನೋಡ್ರಿ, ಈ ಕಿಂಡಿ ಈ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಮನುಷ್ಯರು ಒಳಗಡೆ ಹೋಗಿ ಕೂತ್ಕೊಳ್ಳೋಕಾಗುವಷ್ಟು ದೊಡ್ಡದಾದ ಕಿಂಡಿಗಳಿದ್ದಾವೆ. ಇದರೊಳಗಡೆ ಕೂತ್ಕೊಂಡು ಕೂಡ ವೀಕ್ಷಣೆ ಮಾಡ್ಬೋದು. ಯಾಕಪ್ಪ ಇದು ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಅಂತಂದ್ರೆ, ಮಳೆ ಬಂದಾಗ ಮಳೆಯಲ್ಲಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅವರು ಒಳಗಡೆ ಕೂತ್ಕೊಂಡು ವೀಕ್ಷಣೆ ಮಾಡಲಿ ಅಂತ ಅನ್ನೋದಕ್ಕೋಸ್ಕರ ಇಷ್ಟು ದೊಡ್ಡದಾಗಿ ಮಾಡಿರೋದು. ಈಗ ನಾನು ಅದ್ರ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈಗ ನೋಡಿ, ನಾನು ಅದ್ರ ಒಳಗಡೆನೆ ಇದ್ದೀನಿ. ಯಾರಾದರೂ ಶತ್ರುಗಳು ಹಾಗೂ ದಾಳಿಕೋರರು ಈ ಕೋಟೆಯನ್ನು ಮುತ್ತಿಗೆ ಹಾಕ್ತಾ ಇದ್ದಾರೆ ಅಂತ ಇಲ್ಲಿ ಕೂತ್ಕೊಂಡು ನಾವು ನೋಡ್ಬೋದು. ನಿಮಗೆ ಜಸ್ಟ್ ತೆಳಗ ಹೆಂಗೆ ತೋರಿಸ್ದೆ ಹಂಗೆ, ಇದು ಸ್ಟೇಜ್ 1 ಮ್ಯಾಲಿಂದ ಸ್ಟೇಜ್. ಇದ್ರೊಳಗೆ 3 ಕಿಂಡಿಗಳು ಅದಾವ, ಇದು 1 ಇದು 2 ಇದು 3 ಕಿಂಡಿಗಳು. ಈ ಕೋಟೆ ಶತ್ರುಗಳಿಂದ ಭೇದಿಸೋಕೆ ಆಗಬಾರ್ದು ಅಂತ ಶತ್ರುಗಳನ್ನು ತಡೆಯಲು ಮೊದಲನೇ ಹಂತದಲ್ಲಿ ಕೋಟೆ ನೀರಿನಿಂದ ಸುತ್ತುವರೆದಿದೆ. ಹಾಗೂ ನೀರಿನಲ್ಲಿ ವಿಷಕಾರಿ ಆದಂತಹ ಸರೀಸೃಪಗಳು, ಹಾವು, ಚೇಳು, ಮೊಸಳೆ ಮುಂತಾದವುಗಳು ಅದರಲ್ಲಿ ಬಿಡುತ್ತಿದ್ದರು. ಆಮೇಲೆ ಇವು ಯಾಕೆ ಕಟ್ಟಾರಪ್ಪ ಅಂತಂದ್ರೆ, ಇದು ಕಟ್ಟಿದಕ್ಕೆ ಮೇನ್ ರೀಸನ್ ಇದ್ರೆ ಶತ್ರುಗಳು ನಮಗೆ ಅಟ್ಯಾಕ್ ಮಾಡಿದಾಗ ತಪ್ಪಿಸ್ಕೊಳ್ಳೋಕೆ ಬಳಸ್ತಿದ್ದಂತಹ ರಕ್ಷಣೆ ಗೋಡೆ ಇದು. ಅಕಸ್ಮಾತ್ ಇದು ಹೊಡಿತಪ್ಪ ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಬಾರ್ದು ಅನ್ನೋ ಒಂದು ರೀಸನ್ಸ್ಕರ ಇದನ್ನ ಪ್ರೊಟೆಕ್ಟ್ ಮಾಡಲು ಕಟ್ಟಿರ್ತಾರೆ. ಫಸ್ಟ್ ಔಟರ್ ಸೇಫ್ಟಿ ಅಂತಂದ್ರೆ ಇದನ್ನೇ ಅಂತ ಅನ್ಬಹುದು. ಈ ಕೋಟೆ ಒಳಗಡೆ ಬಾವಿಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನೀವು ನೋಡ್ಬೋದು, ಇದು ಕಾಣ್ತಿರೋದು ಬಾವಿ ಇದೆ. ಹಿಂದಿನ ಇತಿಹಾಸ ನೋಡಿದ್ರೆ ಮೊದಲೆಲ್ಲ ಶತ್ರುಗಳು ಕೋಟೆಯನ್ನು ಮುತ್ತಿಗೆ ಹಾಕಿದಾಗ ಒಳಗಡೆ ನೀರಿನ ವ್ಯವಸ್ಥೆ ಇಲ್ಲ ಅಂತ ಗೊತ್ತಾದರೆ ಕಾಯ್ಕೊಂಡು ಕೂತ್ಕೊಳ್ಳೋರು. ಒಳಗಡೆ ಸೈನಿಕರಿಗೆ ಬಾಯಾರಿಕೆ ಆದರೆ ಹೊರಗಡೆ ಹೋಗಬೇಕಾಗ್ತಿತ್ತು, ಅದು ಅವರ ಅನಿವಾರ್ಯ. ಸೈನಿಕರು ನೀರಿಗಾಗಿ ಹೊರಗಡೆ ಬಂದರೆ ಶತ್ರುಗಳು ಒಳಗಡೆ ನುಗ್ಗಿ ದಾಳಿ ಮಾಡ್ತಿದ್ದರು. ಹಾಗಾಗಬಾರ್ದು ಅಂತ ಅನ್ನೋದಕ್ಕೋಸ್ಕರನೇ ಈ ಬಾವಿಯ ವ್ಯವಸ್ಥೆ ಮಾಡಿದರು. ಇದು ಏನು ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಗುಪ್ತ ದ್ವಾರ. ಇಲ್ಲಿ ಏನು ನಿಮಗೆ ಸ್ಟೆಪ್ ಕಾಣ್ಲತ್ತವಲ್ಲ, ಈ ಸ್ಟೆಪ್ ಒಳಗಿಂದ ನಡ್ಕೊಂಡು ಹೋಗಿ ಇಲ್ಲಿಂದ ನೀರು ತಗೋತಿದ್ರು ಸೈನಿಕರು. ಅವ್ರಿಗೆ ನೀರಿಡಿಕೆ ಆದಾಗ ಎರಡು ಕಡೆಗೆ ಅದಾವ ಸ್ಟೆಪ್ಗಳು. ಅಲ್ಲಿ ಇದು ಫಸ್ಟಿಗೆ ನಿಮಗೆ ಇದೇನು ತೋರಿಸ್ದೀವಿ, ಇದು ಫಸ್ಟ್ ಗೇಟ್ದ ಹೊರಗಿಂದ ಅದ. ಈಗ ನಾವು ಗೇಟ್ ಒಳಗೆ ಹೊಂಟಿವಿ, ಗೇಟ್ ಒಳಗೆ ಏನೇನದ ಅಂತೇಳಿ ಅದನ್ನು ತೋರಿಸ್ತೀವಿ. ಈಗ ಬರ್ರಿ,
ಜರ್ನಿ ಇಲ್ಲಿಂದ ಶುರು ಮಾಡ್ಲತ್ತೇನೆ. ಅವನ್ ಇದು ಫಸ್ಟ್ ಬ್ಲಾಗ್ ಅದ. ಇಲ್ಲಿಂದ ನನ್ನ ಜೊತೆ ಸ್ಟಾರ್ಟ್ ಆಗ್ತದ ಜರ್ನಿ. ನೆಕ್ಸ್ಟ್ ಅವನ್ ಬಲ್ನು ಭಾರಿ ಭಾರಿ ವಿಡಿಯೋಗಳು ಬರ್ತಾವ, ಎಲ್ಲರೂ ನೋಡಿ. ಅಂತೂ ಇಂತೂ ಕೋರ್ಟ್ ಒಳಗೆ ಸ್ಟೆಪ್ಗಳು ಏರ್ಕೋತ ಮ್ಯಾಲೆ ಬಂದೀವಿ. ಈಗ ಪೂರ ಟಾಪ್ನಾಗ ಹೊಂಟೀವಿ, ಕೋಟೆ ಟಾಪ್ನಾಗ. ಅಲ್ಲಿ ಹೋಗ್ಬೇಕು, ಟೋಟಲ್ 3 ಕಿಲೋಮೀಟರ್ ಸುತ್ತಳತೆ ಒಳಗೆ ಆಗಿದ್ದದ ಇದು. ಕಲಬುರಗಿ ಚರಿತ್ರೆಯನ್ನು ನಾವು ರಾಷ್ಟ್ರಕೂಟರ ಕಾಲದಿಂದ ಗುರುತಿಸಬಹುದು. ನಂತರ ಕಲಬುರಗಿ 200 ವರ್ಷಗಳವರೆಗೆ ಚಾಲುಕ್ಯರ ಆಳ್ವಿಕೆಯಲ್ಲಿತ್ತು. ಚಾಲುಕ್ಯರ ನಂತರ 12ನೇ ಶತಮಾನದವರೆಗೆ ಕಲಬುರಗಿ ಕಳಚೂರಿ ಅರಸರ ನಿಯಂತ್ರಣದಲ್ಲಿ ಬಂತು. 12ನೇ ಶತಮಾನದ ಕೊನೆಗೆ ದೇವಗಿರಿಯ ಯಾದವರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಚಾಲುಕ್ಯ ಮತ್ತು ಕಳಚೂರಿಗಳನ್ನು ಸೋಲಿಸಿದರು. ಇದೇ ಸಮಯದಲ್ಲಿ ವಾರಂಗಲ್ನ ಕಾಕತೀಯ ಅರಸರು ಪ್ರಾಮುಖ್ಯತೆಗೆ ಬಂದು ಕಲಬುರಗಿ ಅವರ ನಿಯಂತ್ರಣಕ್ಕೆ ಹೋಯಿತು. ಕ್ರಿಸ್ತಶಕ 1321ರಲ್ಲಿ ಕಾಕತೀಯ ಅರಸರು ಸೋಲಿಸಲ್ಪಟ್ಟು ಕಲಬುರಗಿ ದೆಹಲಿ ಸುಲ್ತಾನರ ಕೈ ಸೇರಿತು. 1347ರಲ್ಲಿ ದೆಹಲಿಯ ಸಾಮಂತರು ದಂಗೆ ಎದ್ದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ 1947ರಲ್ಲಿ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಕಲಬುರಗಿಯನ್ನ ರಾಜಧಾನಿಯನ್ನಾಗಿ ಮಾಡಿದರು. ಈ ಮನಿ ಒಳಗ ವಿಶ್ರಾಂತಿ ಕೋಣೆಗಳಿವು. ವಿಶ್ರಾಂತಿ ಪಡಿಬೇಕಂತಂದ್ರೆ ನಮ್ಮ ಸೈನಿಕರೆಲ್ಲ ಬಂದು ಈ ಮನಿ ಒಳಗ ವಿಶ್ರಾಂತಿ ಪಡಿತಾ ಇದ್ರು, ಊಟ ಮಾಡ್ತಾ ಇದ್ರು. ಮಿಸ್ಬಾ ಅಂತ ಬರ್ದಾರ ಮತ್ತ ಶಿವಾಂಗಿ ಅಂತ ಬರ್ದಾರ. ಜಸ್ಟ್ ಏನೆಲ್ಲ ಬರ ಟೂರಿಸ್ಟ್ ಅಲ್ಲಿ ಯಾರೇ ಅಲ್ಲಿ ಬರೋರ್ ಬಲ್ಗೆ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಈ ತರ ಬರೀಬೇಡ್ರಿ. ಮರುಳಿ ಹೇಳಕತ್ತಿನ ವಿಶ್ರಾಂತಿ ಕೋಣೆ ಅಂತ ಈ ಜಾಗ, ಈ ಜಾಗದ ಇನ್ನೊಂದು ವಿಶೇಷತೆ ಏನ್ ಹೇಳಿ ಅಂತ ಹೇಳ್ಬೇಕಂದ್ರ, ಆಲ್ರೆಡಿ ಗುಲ್ಬರ್ಗಾದ ಟೈಮ್ 12 ಆಗ್ಲಕತ್ತದ. ಇಂಥ ಕಡಿ ಬಿಸಿಲಾಗ ಇಷ್ಟು ಮ್ಯಾಲ ಬಂದಿದ್ದೆವು, ಹೊರಗೆ ಎಲ್ಲಿ ಓಡಾಡ್ರ ಟೆಂಪ್ರೇಚರ್ ಬಿಸಿಲು ಬಿಸಿಲು ಇತ್ತು. ಇಲ್ಲಿ ಬಂದು ಕುಂತಿದೆ ಎಷ್ಟು ತಣ್ಣಗದ, ಇಷ್ಟು ಮ್ಯಾಲ ಕಟ್ಟರ ಅಂದ್ರೆ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡ್ಬೇಕು ನೀವೇ ಹೇಳಿ. ಇಷ್ಟು ಕೋಲ್ಡ್ ಅದ ಇಲ್ಲಿ, ರಿಲ್ಯಾಕ್ಸ್ ಆಯ್ತು ನಾವು ಇಲ್ಲಿ ಒಳಗೆ ಬಂದ್ರೆ. ಇಲ್ಲಿ ಸ್ವಲ್ಪ ಹೊರಗೆ ಹೋದ್ರೆ ಇಲ್ಲೇ ಇಷ್ಟು ಬಿಸಿಲದ, ಕೂಡದಾಗಂಗಿಲ್ಲ. ಇಲ್ಲಿ ಮಾತ್ರ ಇಷ್ಟು ತಣ್ಣಗದ. ಬರೀ ಈ ಸೈಡ್ ಅಷ್ಟೇ ಇಲ್ಲ, ವಿಶ್ರಾಂತಿ ಕೋಣೆ ಇಲ್ಲೇನು ನೋಡಕತ್ತಿರಲ್ಲ. ಇಲ್ಲಿ 3 ಥರ ಇದೇ ಥರ ಏನಪ್ಪ ವಿಶ್ರಾಂತಿ ಕೋಣೆ ಅಂದ್ರೆ ಸಣ್ಣ ಅದಾವ ವಿಶ್ರಾಂತಿ ಕೋಣೆ. ನಾವು ಜರ ವಿಶ್ರಾಂತಿ ತಗೊಳಕತ್ತಿದೆ ಈ ಹತ್ತಿನ ಅಲ್ಲಿ ಇಲ್ಲಿ ದಣದಿದೇವ ಅಂತೇಳಿ ನೋಡೋಣ. ಸರ್ ತಕಾಶನ ಮ್ಯಾಲೆ ಬಿಸಿಲಾಗ ಬೇರೆ ರಾಜ್ಯರು ಈ ಕೋಟೆನ ಮುತ್ತಿಗೆ ಹಾಕಿದಾಗ ಅವ್ರು ಎಸ್ಕೇಪ್ ಆಗ್ಲಿಕ್ಕೆ ಬಳಸಿದಂತಹ ಜಾಗ ಇದು. ಇಲ್ಲಿಂದ ಎಸ್ಕೇಪ್ ಆಗಿ ಕೆಳಗಡೆಯಿಂದ ಹೋಗ್ತಿದ್ರು. ಇದು ಅವ್ರು ಮಾಡ್ಕೊಂಡಿರುವಂತಹ ಮತ್ತೊಂದು ಮಾರ್ಗ ರಾಜರುಗಳು. ಎಕ್ಸಿಟ್ ಡೋರ್ ಇದು, ಇಲ್ಲಿಂದ ಎಸ್ಕೇಪ್ ಆಗ್ತಿದ್ರು ಅವರು. ಏನು ನಿಮಗೆ ಇದು ಪೂರ್ತಿ ಎಲ್ಲ ಜಾಗ ಕಾಣಲಿಕ್ಕತ್ತದಲ್ಲ, ಇದು 1 ಕಿಲೋಮೀಟರ್ಲಿಂದ 2 ಕಿಲೋಮೀಟರ್ ತನಕ ನೋಡ್ಬೋದು. ಅಷ್ಟು ಎತ್ತರವಾಗಿ ಕಟ್ಟ್ಯಾರ, ಯಾರು ಅಟ್ಯಾಕ್ ಮಾಡ್ಲತ್ತಾರ, ಯಾವ ಶತ್ರುಗಳು ಬರ್ಲಿಕ್ಕತ್ತಾರ, ಯಾವ ಕಡೆಯಿಂದ ಬರ್ಲಿಕ್ಕತ್ತಾರ ಅಂತ ನೋಡೋಕ್ಕೋಸ್ಕರ ಇಷ್ಟು ಎತ್ತರವಾಗಿ ಕಟ್ಟ್ಯಾರ ಇದು ಕೋಟೆ. ಟೋಟಲ್ ಇದು 3 ಕಿಲೋಮೀಟರ್ ಅದ ಸುತ್ತ. ಏನು ನಿಮಗೆ ಕಾಣ್ಲಿಕ್ಕತ್ತದ, ಈಗೆಲ್ಲ ಮನೆಗಳಾಗೇ ಹೋದ್ರೆ ಒಳಗೆ, ಅದು ಯಾವ ಮಸೀದಿ ಅದು. ಇಲ್ಲಿಂದ ನಿಮಗೆ ಏನಾದ್ರು ಪಾಯಿಂಟ್ ಕಾಣ್ಲತ್ತದ, ಜಾಮಿಯಾ ಮಸೀದಿ ಅದ, ಅದ್ರೊಳಗೂ ಹೋಗಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಇದು ಮುಗಿಸ್ಕೊಂಡು ಹೋಗಿ ಈ ಕೋಟೆ ಮ್ಯಾಲೆ ಪೂರ ಮ್ಯಾಲೆ ಬಂದಿದ್ದೀವಿ. ಈ ಇಷ್ಟು ಪೂರ ಮ್ಯಾಲೆ ಯಾಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ಒಂದು 3 ಇಂಪಾರ್ಟೆಂಟ್ ತೋಪುಗಳವ. ಆ ತೋಪುಗಳ ಬಗ್ಗೆ ನಮ್ಮ ಅರುಣ್ ಅವ್ರು ತೋರಿಸ್ತಾರೆ ನಿಮಗೆ. ಇಲ್ಲಿ ಯಾವ್ತಾರೆ ನೋಡ್ರಿ, ಈಗ ಇಲ್ಲಿ ಅರುಣ್ ಏನು ಕುಂತನಲ್ಲ, ಯಾವುದೋ ಒಂದು ಬೆಂಚ್ ಎಲ್ಲ ಏನಿಲ್ಲ, ಅದು ಒಂದು ದೊಡ್ಡ ತೋಪು. ಕೂಡೋದೇನ ಕುಂತನ ಮೀಸ ಬ್ಲಾಸ್ಟ್ ಆಗಿತ್ತು, ಬಟ್ ಅದೇನು ಇಲ್ಲಿ ಚಾಲೂ ಇಲ್ಲ. ಇಲ್ಲೇನು ನೋಡಕ್ ಹಚ್ಚಿರಲ್ಲ, ಇದು ಒಂದು ದೊಡ್ಡ ತೋಪು. ಅರುಣ್ ಇದ್ರ ಬಗ್ಗೆ ಏನು ಹೇಳ್ಬೇಕಂತ, ಅರುಣ್ ಇದು ಏನದ ತೋಪ, ಹ್ಯಾಂಗ ವರ್ಕ್ ಮಾಡ್ತಿತ್ತು, ಏನರ ಗೊತ್ತದ ನಿಮ್ಗೆ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಇದು ಏನು ನಿಮಗೆ ನೋಡ್ಲಿಕ್ಕತ್ತೀರಿ, ಏನು ಹೋಲ್ ಅದಲ್ಲ, ಈ ಹೋಲ್ ಒಳಗೆ ಇದನ್ನು ಇಟ್ಟಾಗ ಈ ತೋಪ ಕರೆಕ್ಟಾಗಿ 360 ಡಿಗ್ರಿನಾಗ ರೊಟೇಟ್ ಆಗ್ತದೆ. ಅದ್ರ ಸಲುವಾಗಿ ಮಾಡಿದಂಥದ್ದು ಇದು. ಯಾವ ಡೈರೆಕ್ಷನ್ ಆಗಿಟ್ಟು ಹೊಡಿಬೋದು, ಹಾಂ, ನೀವು ಯಾವ ಕಡೆಯಿಂದ ಬರ್ತಾರೆ ಶತ್ರುಗಳು ಆ ಕಡೆಗೆ ಮೂಮೆಂಟ್ ಮಾಡ್ಬೋದು. ನೀವು ಈ ಕಡೆಗೆ ಬಂದರೆ ಈ ಕಡೆಗೆ ತಿರುಗಿಸ್ಬೋದು, ಆ ಕಡೆ ಬಂದರೆ ಆ ಕಡೆ ತಿರುಗಿಸ್ಬೋದು. ಅದಕ್ಕೋಸ್ಕರ ಮಾಡಿದಂಥದ್ದು ಇದು. ಇನ್ನೊಂದಂದ್ರೆ ಎಷ್ಟು ಎಷ್ಟು ಅದಪ್ಪ ಅಂದ್ರೆ 18 ಅಡಿ ಉದ್ದ ಅದ ಇದು ತೋಪ. ಇದು ಒಂದೇ ಅಲ್ಲ, ಟೋಟಲ್ 3 ಅದಾವೆ ಇಲ್ಲಿ. 18 ಅಡಿ ಉದ್ದ ಇರೋದು. ಆಮೇಲೆ ಇದು 18 ಅಡಿ ಇದು ತೋಪ ಒಬ್ಬರ್ಲಿಂದ ಎತ್ತಕ್ಕೆ ಆಗಲ್ಲ ಅಂತೇಳಿ ಈ ತರ ದೊಡ್ಡ ದೊಡ್ಡ ರಾಡ್ಗಳದು ಬಳಿ ಕೂಡ್ಸ್ಯಾರ. ಇದು ಎತ್ತಬೇಕಪ್ಪ ಅಂತಂದ್ರೆ ಎರಡು ನೋಡ್ರಿ, ಹಾ, ಒಂದೊಂದು ಬಳಿ ಮಿನಿಮಮ್ 5-5 ಕಿಲೋ ಅದ, ಒಬ್ಬರಿಗೆ ಎತ್ತಕ್ಕೆ ಆಗಲ್ಲ. ಅವಾಗಿನ ಸೈನಿಕರೆಲ್ಲ ಎಷ್ಟು ಶಕ್ತಿಶಾಲಿಯಾಗಿದ್ರ ಅಂತೇಳಿ ಇಷ್ಟನ್ನಾಗ ನಿಮಗೆ ಗೊತ್ತಾಗ್ತದ. ಇಂಥದ್ದು 3-4 ಸೆಟ್ ಅವ. ಇದು ಮೂರನೇದು, ನಾಲ್ಕನೇದು ಹುಚ್ಚೋಗ್ಯದ, ನಾಲ್ಕನೇದು ಹುಚ್ಕೊಂಡು ಹೋಗ್ಯಾರ, ಕಳದಾರ. ಇದು ಸೆಟ್ ಅದ, ಇದು ನಾವು ಎರಡೆರಡು ಕೈಲಿಂದ ಎತ್ತಲಿಕತ್ತೀವಿ.
ಅವಾಗಿನವ್ರು ಎಷ್ಟು ಸ್ಟ್ರಾಂಗ್ ಇದ್ರಂತೆ ಇಷ್ಟರ ಮೇಲೆ ಗೊತ್ತಾಗ್ತದೆ. ದೊಡ್ಡ ದೊಡ್ಡ ರಾಡ್ಗಳು, ಕಬ್ಬಿಣದ್ದು. ಆಮೇಲೆ ಇನ್ನೊಂದು ಇದೇನು ನಿಮಗೆ ಸಂಧಿ ಕಾಣ್ಲಿಕ್ಕೆ, ಇದ್ರೊಳಗೆ ನೀರು ಹಾಕ್ತಿದ್ದಾರೆ. ಈ ಇದು ಒಳಗೆ ತಗೋ, ಇದು ಒಳಗೆ ಮದ್ದು ಗುಂಡುಗಳು ತುಂಬಿ ಈಗೆಲ್ಲ ಕಸ ತುಂಬಾರ, ಮತ್ತೆ ಯಾವ್ದು ತುಂಬತೀರಂತ ಕೇಳಕ್ ಹೋಗ್ಬೇಡ್ರಿ. ಮದ್ದಿನ ಗುಂಡು ತುಂಬತಿರಲಿ, ಬಾಯಿ ಇಲ್ಲಿಂದ ಹೊರಗೆ ಬರ್ತಿತ್ತು. ಇಲ್ಲಿಂದ ಏನದಲ್ಲ ಈ ಗುಂಡು ಹಾರ್ಬೇಕಾದ್ರೆ ಇದಕ್ಕೆಲ್ಲಪ್ಪ ಅಂದ್ರೆ ಕಿಡಿ ಹಚ್ಚಬೇಕಾದ್ರೆ ಪಾಯಿಂಟ್ ಪಟಾಕಿ ಹೆಂಗ್ ಹಚ್ಚಿದೇವ್ ಹಂಗ ಹಚ್ಚಲಿಕ್ಕೆ ಇಲ್ಲಿ ಹಚ್ಚಿರ್ ಕಿಡಿ ಹಚ್ಚಿ ಹಚ್ಚಿನ ಬಿಟ್ರೆ ಸೈ ಅಂತ ಹಾರಿ ಬಿಡ್ತಿತ್ತು. ಯಾರು ಎದರಿ ಎಂತದ ಹಿಂತ ಇದ್ರ ಅಳತಿ ಮೇಲೆ ಗೊತ್ತಾಗ್ತದ. ಹಾ 18 feet ಅದ ಇದ್ದದಂದ್ರೆ ಇದ್ರ ಎಂತ ಗುಂಡು ಸೇರಿರ್ಬೇಕಂತ ನೀವೇ ವಿಚಾರ ಯೋಚನೆ ಮಾಡಿ ಹೇಳ್ರಿ, ಎಷ್ಟು ದೂರ ತನಕ ಹೋಗ್ಬೋದಂತ ಇದು. ಇದಕ್ಕೆ ಏನಾರು ತಿರುಗಿಸ್ಬೇಕಾದ್ರೆ ಈಗಿನ ಒಂದು ಆನೆ ಬಲ ಬೇಕು, ಇದಕ್ಕೆ ನಮ್ಮ ಕೈಲಿ ಆಗಂಗಿಲ್ಲ. ಅದ್ರ ಬಳಿನೇ ಮಿನಿಮಮ್ 10 kg ಅಷ್ಟವ ಇಂಥವು. ಇಲ್ಲಿ ಒಂದಲ್ಲ ಇಲ್ಲೊಂದೆರಡು, ಇದನ್ನು ಅದು ಇದನ್ನು ಉಚ್ಚಿಟ್ಟ ಆಮೇಲೆ ನೋಡ್ರಿ ಇದೊಂದು ಮೂರು ಕಡೆ ಡೈರೆಕ್ಷನಾಗಿ ಒಮ್ಮೆ ಮೂರು ತೋಪ್ ಹಾರ್ಬೋದು. ಸೇಮ್ ಎಲ್ಲ ಸೇಮ್ ಡೈರೆಕ್ಷನಾಗ ಸೇಮ್ ಡಿಸೈನ್ ಮಾಡ್ಯಾರ ಎಲ್ಲದಕ್ಕೆ. ಯಾರ್ಯಾರು ಈ ವಿಡಿಯೋ ನೋಡ್ಲಿಕ್ಕತ್ತೀರಿ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತು ಹೊಸಬ್ರು ಯಾರ್ಯಾರು ಬಂದಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಈಗ 80 ಇದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ಹಂಗೆ ಹೆಚ್ಚಿಗೆ ಆಗ್ತಾ ಇರಲಿ, 80 ಇದ್ದಿದ್ದು 800 ಆಗಲಿ. ಅಲ್ಲಿ ಎದುರೇನು ನೋಡ್ಲಿಕ್ಕತ್ತಿರ ಅದು ಪೂರ್ವ ಬಾಗಿಲು, ನಾವೀಗ ಅಲ್ಲಿಂದೇ ಬಂದೀವಿ. ಅದ್ರ ಹೊರಗಿಂದ ಏನು ತರ್ಲಿಕ್ಕತ್ತದ ಅದು ನಮ್ಗೆ ಕಾಣಾಗಿಲ್ಲ. ನಾವು ಫಸ್ಟ್ ಸ್ಟೇಜ್ ಏನು ತೋರಿಸೋಣಲ್ಲ ನಿಮಗೆ ಅರುಣ ಶತ್ರುಗಳಿಗೆ ಹೊಡೆಸಲಕ್ಕ, ಅದು ಇಲ್ಲಿಂದ ಕಾಣಂಗೇ ಇಲ್ಲ. ಎಲ್ಲ ಸ್ವಲ್ಪ ಸೇಫ್ಟಿಗಾಗಿ ಎಲ್ಲ ಗ್ರಿಲ್ ಕೂಡಿಸರಿವು, ಯಾಕಂದ್ರೆ ನಂಬಲ್ಲಿ ಉಡಾಳ ಜನ ಭಾಳ ಅರ ಅಂತೇಳಿ, ದೊಡ್ಡ ಸಾಧನೆ ಮಾಡ್ತಾರಂತೇಳಿ ಸೇಫ್ಟಿಗಾಗಿ ನಮ್ಮ ಸೇಫ್ಟಿ ಸಲಕ್ಕೆ, ಕೋಟೆ ಸೇಫ್ಟಿಗಲ್ಲ ನಮ್ಮ ಸೇಫ್ಟಿ ಸಲಕ್ಕೆ ಕೂಡಿಸರಿವು. ಆಯ್ತು, ಇಲ್ಲಿಂದ ಏನು ವ್ಯೂ ನೋಡಕತ್ತೀರಿ, ಅಲ್ಲಿ ಸ್ವಲ್ಪ ಮುಂದೆ ಹೋಗೋದ್ರ ಕಾಣರಿ ಇದು ಕೋಟೆ ಹೊರಗೆ. ನಮ್ಮ ಅಪ್ಪನ ಕೆರೆ ಕಾಣ್ಬೋದು ನಿಮಗೆ, ಅಪ್ಪ ಕೆರೆ. ಆ್ಯಕ್ಚುಲಿ ವಿಡಿಯೋದಾಗ ನಿಮ್ಗೆ ಕ್ಲಿಯರ್ ಕಾಣಕ್ಕಿಲ್ಲ, ಬಟ್ ನಮಗೆ ಇಲ್ಲಿ ನಿಂತಿರೋ ಪಾಯಿಂಟನಾಗ ಆರಾಮಾಗಿ ಅಪ್ಪನ ಕೆರೆ ಕಾಣ್ತದೆ. ಎದುರಡಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕಾಣ್ತದೆ, ಸ್ವಲ್ಪ ಸೈಡಿಗೆ ನೋಡ್ರಿ ಗೊತ್ತಾಯ್ತು ಕಾಲೇಜ್ ಅಪ್ಪ ಕಾಲೇಜ್ ಎಲ್ಲ ಕಾಣ್ತವೆ. ಅಂದರೆ ಇದು ಎಷ್ಟು ಡಿಸ್ಟೆನ್ಸ್ವರೆಗೆ ಇದು ರೇಂಜ್ ಕವರ್ ಮಾಡ್ತೈತಿ ಈ ಕೋಟೆ ಅಂತ ಇಲ್ಲಿಂದ ನೀವು ಊಹಿಸ್ಬೋದು. ಮತ್ತು ಇನ್ನೊಂದು ಏನೋ ವಿಷಯ ಹೇಳ್ಬೇಕಪ್ಪ ಅಂದ್ರೆ, ಇಲ್ಲಿನ ಸ್ವಚ್ಛಕರ್ಮಿಗಳು ಎಷ್ಟು ಶಾಣೆ ಯಾರ ಅಂದ್ರೆ, ಪಾಪ ನಾವೇನೋ ಕಲೀಸ್ ಮಾಡ್ಬಾರ್ದಂತ ಡಸ್ಟ್ಬಿನ್ ಇಟ್ಟಾರ. ಸೊ ಯಾರು ಬಂದ್ರೂ ಇದು ಯೂಸ್ ಮಾಡಿರಿ, ನಿಮ್ಮ ಸಲಕ್ಕ ಯೂಸ್ ಮಾಡೋ ಸಲಕ್ಕೆ ಇಟ್ಟರೆ ಅಲ್ಲಿ ಇಲ್ಲಿ ಕಸ ಹಾಕಿ ಗಲೀಜ್ ಮಾಡಬೇಡ್ರಿ. ಇದು ನಮ್ದು ಎರಡನೇ ಗೇಟ್, ಪಶ್ಚಿಮಕ್ಕೆ ಇರೋದು. ಫಸ್ಟಿನ ಗೇಟ್ ನಿಮ್ಗೆ ಅಲ್ಲಿ ತೋರಿಸಿನಿ, ಅದಾದ್ಮೇಲೆ ಅದು ನೀರೇನದಾವಲ್ಲ ಸರೌಂಡಿಂಗ್ನ ಸುತ್ತ ನೀರು ಇರ್ತಿದ್ವು. ರೋಡ್ ಏನೇ ಇರ್ತಿದ್ದಿಲ್ಲ ಇಲ್ಲಿ ನಡಿಲಕ್ಕೆ, ಯಾಕಂದ್ರೆ ಯಾರು ಶತ್ರುಗಳು ಅಟ್ಯಾಕ್ ಮಾಡಬಾರ್ದು ಅಂತೇಳಿ ಫುಲ್ ಸುತ್ತ ನೀರು ಹಾಕಿ ತಯಾರು ಮಾಡ್ತಿದ್ರು ಅವರು. ಆಮೇಲೆ ಇನ್ನೊಂದು ಈ ಗೇಟಲ್ಲಿ ಬಂದು ಏನು ದೊಡ್ಡ ದೊಡ್ಡ ಇದು ರಾಡ್ ಕಾಣಿಸ್ಲಿಕ್ಕತ್ತಾವ ನಿಮಗೆ. ಈ ರಾಡ್ಗಳು ಎದೆ ಸಲುವಾಗಿ ಹಚ್ಚಿದಪ್ಪ ಅಂತಂದ್ರೆ ಆನೆಗಳು ಬಂದಾಗ ಬಾಕಲು ಮುರಿದು ಒಳಗೆ ಬರಬಾರ್ದು ಅಂತೇಳಿ ಈ ರಾಡ್ಗಳು ಹಚ್ಚಾರ. ಅಕಸ್ಮಾತ್ ಆನೆಗಳು ಏನಾದ್ರೂ ಇದಕ್ಕೆ ಬಾಕಲಿಗೆ ಅಟ್ಯಾಕ್ ಮಾಡಿದಾಗ ಅದು ತಲೆಗೆ ಹಣಿಗೆ ಚುಸ್ತದ, ಸೀದಾ ತಲೆಗೆ ಹಚ್ತದ, ಅದು ತಪ್ಪಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ಯಾರ ಅವರು. ಅದಾದ್ಮೇಲೆ ಶತ್ರುಗಳು ದಾಳಿ ಮಾಡಿದಾಗ ದೊಡ್ಡ ದೊಡ್ಡ ಕಲ್ಲ ಬಂಡೆಗಳು ಎತ್ತ ಹಾಕ್ತಾ ಇದ್ರು. ಅಷ್ಟೇ ಅಲ್ಲದೇನೆ ಕಾಸಿದಂತಹ ಗರಂ ಎಣ್ಣೆ ಕೂಡ ಅವ್ರ ಮೇಲೆ ಸುರಿತಾ ಇದ್ರು. ಇನ್ನೊಂದೇನಪ್ಪಾ ಅಂತಂದ್ರೆ ಆನೆಗಳು ಬಂದಾಗ ಮ್ಯಾಲಿಂದ ಗರಂ ಆಗಿ ಕಾಸಿದಂತ ಎಣ್ಣೆಯನ್ನ ಅದ್ರ ಮೇಲೆ ಹಾಕ್ತಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತೇಳಿ. ಅಲ್ಲೊಂದಿಷ್ಟು ಸೈನಿಕರು ಕಂಟ್ರೋಲ್ ಆಗ್ತಾರೆ, ಕಂಟ್ರೋಲ್ ಆಗ್ತಿತ್ತು ಸ್ವಲ್ಪ. ಆಮೇಲೆ ಇದು ರೋಡ್ ಸ್ಟ್ರೇಟ್ ಆಗಿ ಮಾಡಿಲ್ಲ ಯಾಕಂತಂದ್ರೆ ಅದಕ್ಕೆ ರೀಸನ್ ಏನಂದ್ರೆ ಆನೆಗಳು ಒಳಗೆ ಬಂದಾಗ ಸ್ಟ್ರೇಟ್ ಇದ್ದಾಗ ಆನೆಗಳು ಸ್ಪೀಡ್ ಆಗಿ ಹೋಗ್ತಾವ, ಅದಕ್ಕೋಸ್ಕರ ಸ್ಪೀಡ್ ಆಗಿ ಮಾಡ್ಯಾರ ಇಲ್ಲಿ. ಇದು ಏನದ ಹಿಂದ್ ಸೈಡಿಂದು ವಿಡಿಯೋದ, ಬಿಸಿಲಾಗಿ ತಿರುಗಾಡ್ ಸಾಕಾಯ್ತದ, ದಮ್ ಹೊಂಟದ, ನೀರನ್ನು ತಂದಿಲ್ಲ. 40°C ಬಿಸಿಲಿನಾಗ ವಿಡಿಯೋ ಮಾಡ್ಲತ್ತೀವಿ. ಇದು ಬ್ಯಾಕ್ ಕೋಟೆ ಹಿಂದಿಂದ ಇದು ಅಷ್ಟು. ಇಲ್ಲಿನ ಎತ್ತರ ಒಂದು ಇಷ್ಟು ಎತ್ತರದ ಪೂರ್ತಿ ಎಲ್ಲ ಸ್ವಚ್ಛತೆ ಮಾಡಬೇಕು, ಇನ್ನೂ ಮಾಡಿಲ್ಲ. ಎಲ್ಲ ಗಿಡ ಗಂಟಿಗಳೆಲ್ಲ ಬೆಳೆದು ಎಲ್ಲ ಒಣಗೋಗ್ಯದ, ಎಲ್ಲ ಹಾಳಾಗೋಗ್ಯದ ಕೋಟೆ. ಚಲೋ ಮಾಡ್ಬೋದು ಇದಕ್ಕೆ, ಗೌರ್ಮೆಂಟ್ನವ್ರು ಮನಸ್ಸು ಮಾಡಿದ್ರೆ ಅಂದ್ರೆ ಇದಕ್ಕೊಂದು ಪ್ರವಾಸಿ ಸ್ಥಳ ಅಂತೇಳಿ ಇನ್ನೂ ಚಲೋ
ಆಗ್ತದ. ನೋಡ್ರಿ ಕಿಲ್ ಒಳಗೆ ಹೋಗ್ಲಿಕ್ಕೆ ದಾರಿ ಅದ, ಅದ್ರೊಳಗೆ ಹೋಗಿ ತೋರಿಸ್ತೀನಿ ಏನದ ಅಂತೇಳಿ ನಿಮ್ಗೆ. ಎಲ್ಲ ಒಳಗೆಲ್ಲ ಮನೆಗಳಾಗ್ಯಾವ. ಪೂರ ಇದೆ ಟಾಪ್, ಟಾಪ್ನಾಗ ಬಂದೀವಿ ಸಿಟಿ ನೋಡ್ರಿ ಪೂರ್ತಿ. ಇದು ಬ್ಯಾಕ್ ಹಿಂದ್ಗಡೆಯಿಂದ ಪಶ್ಚಿಮಕ್ಕಿದು, ಫಸ್ಟಿಗೆ ಎಂಟ್ರೆನ್ಸ್ ಏನು ಪೂರ್ವಕ್ಕೆ ತೋರಿಸಿದ್ವಿ ಅದ್ರದ್ದು ಎಕ್ಸಾಕ್ಟ್ ಹಿಂದ್ ಸೈಡ್ ಹಿಂಗದ ಕೋಟೆ. ಇನ್ನೊಂದು ನಿಮಗೆ ತೋಪ್ ತೋರಿಸ್ಬೇಕಂತಂದಿದ್ವಿ, ಬಟ್ ಅಲ್ಲಿ ಗೇಟ್ ಲಾಕ್ ಮಾಡ್ಯಾರ. ಇದೇ ಕೋಟೆ ನಿಮಗೇನು ಕಾಣಿಸ್ಬೇಕತ್ತೆ ಎದುರುಗಡೆ ಈಗ, ಅದ್ರೊಳಗೆ ಅದ ಯಾರಾದರೂ ಬಂದ್ರೂ ಇದ್ರೊಳಗೆ ನೋಡ್ಬೋದು. ಬಟ್ ಮೊದಲೆಲ್ಲ ಒಳಗೆ ಓಡಾಡ್ತಿದ್ವಿ, ಈಗ ಏನಾರ ಡ್ಯಾಮೇಜ್ ಮಾಡ್ಬೋದು ಅಂತ ಅನ್ನೋದಕ್ಕೋಸ್ಕರ ಗೇಟ್ ಲಾಕ್ ಮಾಡ್ಯಾರ ಅಂತ ಅನ್ನಿಸ್ತದ. ಇದೇ ನಿಮಗೇನು ಎದುರು ಕಾಣ್ಲಿಕ್ಕತ್ತದ, ಅದ್ರೊಳಗಡೆನೆ ವಿಶ್ವದ ಅತಿ ಉದ್ದವಾದ ತೋಪು ಅಲ್ಲೇ ಇರೋದು. 29 ಅಡಿ ಉದ್ದ ಹಾಗೂ ವೃತ್ತಾಕಾರದಲ್ಲಿ 7.6 feet ಇದೆ. ಸರಿ, ಸೊ ಇವಾಗೆಲ್ಲ ಕೋಟೆ ಎದುರು ಭಾಗ ಎಲ್ಲ ನೋಡಿದ್ರಿ. ಇದು ಕೋಟೆ ಬ್ಯಾಕ್ ಹಿಂದಿಗೇಟ್ ಬಂದಿದ್ದೆವು ಈಗ ಆಲ್ರೆಡಿ ಅರುಣ್ ತೋರಿಸ್ನಲ್ಲ ಪಶ್ಚಿಮ ಗೇಟ್ ಆನೆ ದ್ವಾರ. ಸೊ ಅದ್ರ ಬಾಜುಲಿಂದ ಬಂದ್ರೆ ಈ ಥರ ನಮಗೆ ಇಲ್ಲಿ ಕಾಣಿಸ್ತಾ ಇರ್ತದೆ. ಇದು ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಇವೆಲ್ಲ ಪಾಯಿಂಟ್ ಅವ. ಇಲ್ಲೂ ಸಣ್ಣ ಸಣ್ಣ ತೋಪುಗಳು ಇದ್ದಿವು. ಸೊ ಇಲ್ಲೊಂದು ಸಣ್ಣ ತೋಪ್ ಅದ, ಸ್ವಲ್ಪ ಡ್ಯಾಮೇಜ್ ಆಗಿದ್ದು ಏನೂ ಇಲ್ಲ. ಬಟ್ ಇದಕ್ಕೆ ಹೇಳ್ಬೇಕಪ್ಪ ಅಂದರೆ ಇಲ್ಲಿ ಇನ್ನೊಂದು ದೊಡ್ಡ ತೋಪ್ ಇತ್ತು. ಆ್ಯಕ್ಚುಲಿ ಆ ಪಾಯಿಂಟಿಗೆ ಏನೋ ರಿವರ್ಷನ್ ವರ್ಕ್ ನಡೆದದ. ಸೊ ಆ ವರ್ಕಿಗಾಗಲ್ಲಿ ನಮಗೆ ಮ್ಯಾಲೆ ಇರ್ಲಿಕ್ಕೆ ಗೊತ್ತಿಲ್ಲ, ಬಟ್ ಇಲ್ಲಿ ನಿಮಗೆ ಕಾಣಬೋದು ಅದು ತೋಪ್. ಅಲ್ಲಿ ಏನು ಕಾಣಕ್ಕೆ ದೊಡ್ಡದು ಅದೇ ದೊಡ್ಡ ತೋಪ. ಅದು ಎಷ್ಟು ಅಡಿ ಇದೆ ಅರುಣ? 29 feet ಉದ್ದ ಇರೋದು ತೋಪ ಇಲ್ಲೇ ಅದ. ಹಾಂ, ಕೆಳಗೆ ನಿಮಗೆ ಲೋ ತೋರಿಸ್ಬೇಕಂತಂದ್ವಿ, ಬಟ್ ಅಲ್ಲಿ ಗೇಟ್ ಕೀಲಿ ಹಾಕಿದ ಸಲುವಾಗಿ ತೋರಿಸ್ಲಿಕ್ಕಾಗಲಿಲ್ಲ. ಇಲ್ಲಿಂದ ತೋರಿಸ್ಲಿಕ್ಕೀವಿ ನಿಮಗೆ ನೋಡ್ರಿ. ಅಲ್ಲಿ ಅದಕ್ಕೂ ಸೇಮ್ 360 degrees ತಿರುಗ್ತದ. ಮಿನಿಮಮ್ ಅದಕ್ಕೆ 15 ಬಳಿಗಳವ. ನೀವು ಲಾಸ್ಟ್ ಟೈಮ್ ಆ ತೋಪಿಗೆ ನಾವು 8-4 ಜಾಗಕ್ಕೆ 8 ಬಳಿ ತೋರಿಸಿದೆವು. ಇದಕ್ಕೆ ಭಾಳ ಜಾಗಕ್ಕವ ಬಳಿ ಆರ್ಮಲ್. ಅದಕ್ಕೆ ಕುಂಡೂ ತೋಲ್ ದೊಡ್ಡದು ಹೋಗ್ತದೆ. ಅದಕ್ಕೆ ಸೇಮ್ ಅದರ ಪ್ಲೇನೆ ವರ್ಕ್ ಮಾಡಿದದ ಇಲ್ಲಿ. ಸೊ ಇದೇ ಥರ ಸಣ್ಣ ಸಣ್ಣ ಪಾಯಿಂಟ್ಗಳು ಇಲ್ಲವ ಇಲ್ಲಿ. ಹ್ಯಾಂಗೆ ಇಲ್ಲಿ ನಿಮಗೆ ಇಲ್ಲಿ ಸಣ್ಣ ಇದೊಂದು ಮೇನ್ ಒಂದು ಟವರ್ ಅಪ್ಲೈ ಮಾಡಿರ್ತಲ್ಲ, ಆ ಟವರ್ ಮೇಲೆ ಇಲ್ಲಿ ಒಂದು ಸಣ್ಣದ ತೋಪ ಅದಲ್ಲ, ಅದೇ ಥರ ಇಲ್ಲೂ ಅಲ್ಲಿ ಅಲ್ಲಿ ಸಣ್ಣ ಸಣ್ಣ ಟವರ್ಗಳಿದ್ದವು. ಪ್ರತಿಯೊಂದು ಗೇಟಿಗೆ ಒಂದೊಂದಿಷ್ಟು ಅಂತರದಾಗ ಅವ. ಕೆಲವೊಂದು ಕಾರಣಕ್ಕಾಗವು ಎಲ್ಲ ಡ್ಯಾಮೇಜ್ ಆಗ್ಯಾವ. ಮೇಂಟೆನೆನ್ಸ್ ಇರ್ಲಿಕ್ಕಂತೀರ ಏನಂತೀರ? ಸೊ ಆಮೇಲೆ ಉಳಿದಿದ್ದು ನಾವು ಇಲ್ಲ ಉಳಿದ ಮೇಲೆ ಇಲ್ಲಿ ನಾವು ಆರಾಮಾಗಿ ನಮ್ಮ ಗುಲ್ಬರ್ಗ ಸಿಟಿ ನೋಡ್ಬೋದು ಕ್ಲಿಯರಾಗಿ. ಈ ಕಡೆ ಈ ಶಾ ಬಜಾರ ಭಾಳ ಭಾಳ ಡೆವಲಪ್ಮೆಂಟ್ ಆಗ್ಯದ. ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗೇ ಕಾಣ್ತಾವ. ಈ ಸೈಡ್ ನೋಡಿದ್ರೆ ಆಗ ಅಲ್ಲಿಂದ ಗುದುತಾಯಿ ಕಾಲೇಜ್ ಕ್ಲಿಯರ್ ಕಾಣಿಲ್ಲ, ಇಲ್ಲಿ ಕಾಣ್ತದೆ ನೋಡ್ರಿ. ಅದ್ರ ಬಾಜುನೆ ಅಪ್ಪನ ಗುಡಿನೂ ಕಾಣ್ತದೆ ಆರಾಮಾಗಿ. ಇಲ್ಲಿ ಇದು ನೋಡ್ರಪ್ಪ ನಮ್ಮ ಜಾಮಿಯಾ ಮಸೀದಿ. ಎಲ್ಲ ಕೋಟೆ ಎಲ್ಲ ಸುತ್ತಾಕ ಬಂದೀವಿ, ಸುತ್ತಾಕ ಬಂದು ಇದು ತೋರಿಸ್ಕೊತೀನಿ. ಇದಿಡೀ ನಮ್ಮ ಫ್ರಂಟಿಗೆ ಹೋಗ್ತೀನಿ. ಇದೇ ನಮ್ಮ ಜಾಮಿಯಾ ಮಸೀದಿ ಬರ್ರಿ. ಈ ಜಾಮಿಯಾ ಮಸೀದಿ ಒಳಗೆ ತೋರಿಸ್ತೀನಿ. ಫುಲ್ ಸುತ್ತ ಎಲ್ಲ ಕವರ್ ಮಾಡಿದ್ವಿ ಕೋಟೆ. ಕೋಟೆ ಮುಗಿಸ್ಕೊಂಡು ಹೊಂಟಿವಿ. ಕಿರಣ ನಾವಿಬ್ರು ಈಗ ಜಾಮಿಯಾ ಮಸೀದಿ ಒಳಗೆ ಬಂದೀವಿ. ಜಾಮಿಯಾ ಮಸೀದಿ ಒಳಗೆ ಹೋಗ್ತೀವಿ, ಹೋಗಿ ಅದ್ರೊಳಗೆ ಏನೇನದ ಅಂತೇಳಿ ತೋರಿಸ್ತೀವಿ. ಇದೇ ನೋಡ್ರಪ್ಪ ಎಂಟರೆನ್ಸ್ ಗೇಟ್. ಇದ್ರ ಒಳಗೆ 250 ಕಮಾನುಗಳದಾವ, 150 ಕಂಬಗಳದಾವ, 115 ರೌಂಡ್ ಶೇಪ್ದ ಗುಮ್ಮಟಗಳದಾವ, ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 216 ಅಡಿ ಉದ್ದ, ಉತ್ತರದಿಂದ ದಕ್ಷಿಣಕ್ಕೆ 176 ಅಡಿ ಉದ್ದ. ಇದ್ರೊಳಗೆ 500 ಜನ ಏಕಕಾಲಕ್ಕೆ ಪ್ರಾರ್ಥನೆಯನ್ನು ಮಾಡಬಹುದು. ನಮ್ಮ ಕಿರಣ್ ಫಸ್ಟ್ ಬ್ಲಾಗಿಗೆ ಆಲ್ ದ ಬೆಸ್ಟ್ ಹೇಳ್ರಿ ಎಲ್ಲರೂ ಕಮೆಂಟ್ನಾಗ. ನೆಕ್ಸ್ಟ್ ಬರ್ತದ ಒಂದು ವಿಡಿಯೋಗಳು, ಮಸ್ತ್ 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 ವಿಡಿಯೋಗಳು.